ವೀಕ್ಷಕರ ಬನ್ನಿ ಕೆಳಗಡೆ ಹೋಗೋಣ. ಮೆಟ್ಲುಗಳು ಹೆವಿ ಇತ್ತು. ಅಪ್ಪ ನೋಡಿ, ಸ್ಲಿಪ್ ಆಗ್ಬಿಡುತ್ತೆ. ಫುಲ್ ಕೇರ್ಫುಲ್ಲಾಗಿ ಇಳಿಬೇಕು. ಬೆಟ್ಟ ಗುಡ್ಡಗಳ ಮಧ್ಯೆ ಒಳ್ಳೆ ಗಾಳಿ, ಸೊ ಹಂಗೆ ನಡ್ಕೊಂಡು ಹೋಗ್ತಾಯಿದ್ರೆ ಸಖತ್ತಾಗಿರುತ್ತೆ. ಇಲ್ಲಿ ಏನೋ ಬರೆದಿದ್ದಾರೆ, ಅದು ಯಾವಾಗಿಂದಂತ ಗೊತ್ತಿಲ್ಲ, ಯಾವ ಕಾಲದ್ದು ಅಂತ ಎಲ್ಲ. ಸೊ ಇಲ್ಲಿ ನೋಡ್ಬೋದು ಹೆಂಗೆ ಕಟ್ ಮಾಡಿ, ಏನು ಕಟ್ಟಾಗಿದೆಯಾ ಏನೋ ಗೊತ್ತಿಲ್ಲ. ಇಲ್ಲಿ ತುಂಬ ಮೂವೀಸೆಲ್ಲ ಶೂಟಿಂಗ್ ಮಾಡಿದ್ದಾರೆ, ಕನ್ನಡ ಮೂವೀಸು, ಬಾಲಿವುಡ್ ಮೂವೀಸೆಲ್ಲ ಶೂಟ್ ಮಾಡಿದ್ದಾರೆ ಇಲ್ಲಿ ತುಂಬ. ಸೊ ಹಿಂದೆ ಎಲ್ಲ ನೋಡ್ತಿರ್ಬೋದು ಬೆಟ್ಟಗಳು ಯಾವ ರೀತಿ ಇದೆ ಅಂತೇಳಿ. ಸೊ ಹಾಗೆ ಮುಂದೆ ನೋಡ್ತಿದ್ದೀರಲ್ಲ, ಎಲ್ಲಿ ನೋಡಿದ್ರೆ ಅಲ್ಲಿ ಬೆಟ್ಟಗಳು. ಸೊ ಅಲ್ಲಿ ಕೂಡ ಒಂದು ಕೋಟೆ ಥರ ಗೋಡೆ ಮಾಡಿದ್ದಾರೆ. ಇಲ್ಲೂ ಕೂಡ ಏನೋ ಒಂದಿದೆ ಬಿಲ್ಡಿಂಗ್ ಟೈಪು, ಏನೋ ಅಂತ ಗೊತ್ತಿಲ್ಲ. ಇದು ಮನೆ ಥರ ಇದೆ. ಮೇಲ್ಚಾವಣಿ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ಏನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ನೋಡೋಣ. ತಣ್ಣಗೆ ಗಾಳಿ ಬೀಸ್ತೈತೆ, ಅದ್ಭುತವಾಗಿದೆ. ಕೆಳಗಣ ಶಿವಾಲಯ ಅಂತೇಳಿದ್ದು ಶಿವನ ದೇವಸ್ಥಾನ ಅನಿಸುತ್ತೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಇದೆಲ್ಲ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿರೋದಂಥದ್ದು. ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಗುಡಿ ಒಳಗಡೆ ದೇವರನ್ನ ನೋಡೋದಕ್ಕೆ ಸಿಗಲ್ಲ, ಯಾಕೆಂದರೆ ವಿಗ್ರಹಗಳು ಒಂದು ಕಾಣೆ ಆಗಿರ್ತವೆ, ಇಲ್ಲ ಕಳ್ಳತನ ಮಾಡಿರ್ತಾರೆ ಅಷ್ಟೇ. ಸೊ ಇದರೊಳಗಡೆ ಶಿವನ ಲಿಂಗ ಇತ್ತು ಅನಿಸುತ್ತೆ, ಬಟ್ ಆದರೆ ಇವಾಗ ಇಲ್ಲಿ ಶಿವಲಿಂಗ ಇಲ್ಲ. ಸೊ ನೋಡ್ತಿದ್ದೀರಲ್ಲ ಸುತ್ತ ಯಾವ ರೀತಿ ಇದೆ ಅಂತೇಳಿ. ಇದಿಷ್ಟು ನಮ್ಮ ಬಾದಾಮಿಯ ಬಂಡೆಗಳ ಮೇಲೆ ನೋಡಲು ಇರುವಂಥ ದೃಶ್ಯಗಳು. ಇಲ್ಲಿ ಒಂದು ಪಿರಂಗಿಯನ್ನು ನೋಡ್ತಿದ್ದೀರಾ, ಇದು ಟಿಪ್ಪು ಸುಲ್ತಾನ್ ಅವರ ಕಾಲದ್ದು. ನೋಡಿ ಹೆಂಗಿದೆ ಕಬ್ಬಿಣದ ಇದು ಒಳಗಡೆ. ಇದನ್ನು ಗನ್ ಪೌಡರ್ ತುಂಬಿಸ್ಬಿಟ್ಟು ಫಸ್ಟು ಮದ್ದನ್ನು ತುಂಬಿಸ್ತಾರೆ, ಆಮೇಲೆ ಮುಂದಗಡೆಯಿಂದ ಗುಂಡನ್ನು ಹಾಕ್ತಾರೆ ಕಬ್ಬಿಣದ್ದು. ಸೊ ಇಲ್ಗಡೆ ಇಲ್ಲಿ ಒಂದು ದಾರ ಟೈಪ್ ಬಿಟ್ಟಿರ್ತಾರೆ ಇದರೊಳಗಡೆ. ಸೊ ಆ ದಾರಕ್ಕೆ ಬೆಂಕಿ ಹಾಕಿದ ತಕ್ಷಣ ಬ್ಲಾಸ್ಟ್ ಆಗುತ್ತೆ, ಅದು ಗುಂಡು ಹೋಗಿ ಫೈರ್ ಆಗುತ್ತೆ, ಅಂದರೆ ಗುಂಡು ಸಿಡ್ದು ಮುಂದಗಡೆ ಹೋಗಿ ಇದಾಗುತ್ತೆ. ಸೊ ನೋಡ್ತಿದ್ದೀರಲ್ಲ ಎಷ್ಟೊಂದು ಅದ್ಭುತವಾಗಿದೆ. ಇದೇ ಆಪೋಸಿಟ್ ಬೆಟ್ಟ, ಅಲ್ಲಿ ನೋಡ್ತಿದ್ದೀರಲ್ಲ ಗುಹೆಗಳು ಇರುವಂಥ ಬೆಟ್ಟ. ಸೊ ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ಇಲ್ಲಿ ನೋಡಿ ಯೂಟ್ಯೂಬರ್ ಕೂತಿದ್ದಾರೆ, ಅಪ್ಕಮಿಂಗ್ ಯೂಟ್ಯೂಬರ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಹೇಗೆ ಹೇಗೆ ಇದನ್ನೆಲ್ಲ ಮಾಡಿದ್ದಾರೆ ಅಂತ. ಆ ದೇವಾಲಯಕ್ಕೆ ನಾವು ಹೋಗಿದ್ವಲ್ಲ, ಅದೇ ದೇವಾಲಯ. ಸೊ ಅಲ್ಲೂ ಕೂಡ ಒಂದು ಇದನ್ನು ಮಾಡಿದ್ದಾರೆ. ತುಂಬ ಗಾಳಿ ಬೀಸ್ತಿದೆ, ನೋಡ್ತಿದ್ದೀರಲ್ಲ ಎಷ್ಟೊಂದು ಸುಂದರವಾಗಿದೆ ಸುತ್ತ. ಸೊ ಇದೊಂದು ಅಪೂರ್ಣ ಅಂದರೆ ಬಿದ್ದೋಗಿದೆ ಇಲ್ಲೆಲ್ಲ ಅರ್ಧ. ಇಲ್ಲಿ ಏನು ಆರ್ಚ್ ಎಲ್ಲ ಇದೆಯಲ್ಲ ಅದೇ ಥರ ಈ ಕಡೆ ಕೂಡ ಇತ್ತು, ಅದು ಬಿದ್ದೋಗಿದೆ. ವೀಕ್ಷಕರೇ ನೋಡ್ತಿದ್ದೀರಲ್ಲ ಹಿಂದೆ ಎಲ್ಲ ಯಾವ ರೀತಿ ಇದೆ ಅಂತೇಳಿ. ಇದು ಕೋಟೆ ಎಂಟ್ರೆನ್ಸ್, ಈ ಕಡೆಯಿಂದ ಬರಬೇಕಾಗುತ್ತೆ. ಇಲ್ಲಿ ಎಂಟ್ರಿ ಕೊಟ್ಟರೆ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಇದೆ, ಎಂಟ್ರಿ ಇದೆ, ಬನ್ನಿ ಹೋಗೋಣ. ಸೊ ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ. ಸೊ ಇಲ್ಲೊಂದು ಗುಹೆ ಟೈಪ್ ಇದೆ, ಸೊ ನೋಡಿ ಇಲ್ಲಿ ಯಾವ ರೀತಿ ಇದೆ ನೋಡಿ. ಬನ್ನಿ ಹತ್ತೋಣ, ಕೇರ್ಫುಲ್ಲಾಗಿ ಹತ್ತಬೇಕಿದ್ರೊಳಗಡೆ, ಹತ್ತದೇನೋ ಹತ್ಬಿಡ್ತೀವಿ, ಇಳಿಯೋದು ಗೊತ್ತಲ್ಲ. ನಾನು ಹತ್ತುತ್ತಾ ಇದ್ದೀನಿ, ಟೆಂಟ್ ಮಾಡ್ಕೊಂಡು ಹೋಗಬೇಕು,
ದಪ್ಪಗಿದ್ರೆ ಅಷ್ಟೇ, ಸುಸ್ತಾದ್ರೆ ಹಿಂಗೆ ಮರ್ಕಳಿ ಗೋಡೆಗೆ, ಕಲ್ ಮೇಲೆ ಹಿಂಗೆ ತಣ್ಣಗಾಗುತ್ತೆ. ಸೊ ಮೇಲಕ್ಕೆ ಹತ್ತಿದ್ದೀನಿ, ಮೇಲ್ಗಡೆ ಬನ್ನಿ ಹೆಂಗಿದೆ ಏನು ನೋಡೋಣ. ಹಿಂಗೂ ಹತ್ಕೋ ಹಾಕ್ಬೋದು, ಬೇಡ ರಿಸ್ಕ್ ಯಾಕೆ. ಈ ಥರ ಬಂದರೆ ಇಲ್ಲಿ ಒಂದು ಒಳ್ಳೆ ವ್ಯೂ ನೋಡೋದಕ್ಕೆ ಸಿಗುತ್ತೆ. ನೋಡ್ತಿದ್ದೀರ ಯಾವ ರೀತಿ ಇದೆ ಅಂತ. ಇದರೊಳಗಡೆ ಹೋಗಿ ನಿಂತ್ಕೊಂಡ್ರೆ ತಣ್ಣಗಾಗುತ್ತೆ. ಸೊ ಹಿಂಗೆ ಬಂದು ಇಲ್ಲಿಗೆ ಯಾವ ಕಡೆ ಇದೆ, ಇಲ್ಲಿ ಹತ್ತಿ ಇಲ್ಲಿ ಬಂದು ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಒಳ್ಳೆ ಸೂಪರಾಗಿ ಫೀಲ್ ಆಗುತ್ತೆ ನೋಡಿ. ಹಿಂದೆಲ್ಲ ಯಾವ ರೀತಿ ಇದೆ ಅಂತ ಸುತ್ತ ನೋಡ್ತಿದ್ದೀರಲ್ಲ, ಒಳ್ಳೆ ಗಾಳಿ ಬೀಸ್ತಾ ಇದೆ ನೋಡ್ಬೋದು. ಕೋಟೆ ಗೋಡೆಗಳನ್ನು ನೋಡಿ, ಎಲ್ಲಿಂದ ಎಲ್ಲಿವರೆಗೂ ಮಾಡಿದ್ದಾರೆ, ನಾವು ಅಲ್ಲೆಲ್ಲ ಹೋಗಿದ್ವಿ. ಸೊ ನೋಡಿದ್ರಲ್ಲ ಇದು ಅಗತ್ಯ ಲೇಕು. ಸೊ ಹಿಂದೆ ನೋಡಿ, ಇದನ್ನು ಆಪೋಸಿಟಲ್ಲಿ ಒಂದಿದೆ, ಅಲ್ಲಿಗೆ ಹೋಗೋದಕ್ಕಾಗುತ್ತೆ ಇಲ್ಲವೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಇಳಿಬೇಕಾದ್ರೆ ಹುಷಾರಾಗಿ ಇಳಿಬೇಕಾಗುತ್ತೆ, ಹುಷಾರಾಗಿ ಇಳ್ದೆ ಹುಷಾರಾಗಿ ಹತ್ತಬೇಕು ನೋಡಿ ಯಾವ ರೀತಿ ಇದೆ. ನೋಡಿ ಅಲ್ಲೆಲ್ಲ ಗೋಡೆ ಕಟ್ಟವ್ರೆ, ಬಿದ್ದೋಗೈತೆ. ನೋಡಿ ಅದೇ ಕೆಳಗಡೆ. ಸೊ ನೋಡಿ ಯಾವ ರೀತಿ ಇದೆ ವೀಕ್ಷಕರೇ, ನೋಡ್ತಿದ್ದೀರಲ್ಲ ಈ ರೀತಿಯ ಒಂದು ನೋಟ ನೀವು ಬೆಟ್ಟದ ಮೇಲೆ ಹತ್ತು ಬಂದರೆ ನೋಡೋದಕ್ಕೆ ಸಿಗುತ್ತೆ. ಸೊ ಬನ್ನಿ ಹೋಗೋಣ. ಇಲ್ಲಿ ಪಕ್ಕದಕ್ಕೆ ಮೆಟ್ಟಲು ಇಲ್ಲ, ಮೇಲೆ ಹೋಗೋದಕ್ಕೆ ಇಷ್ಟೇ ಇದೆ. ಇಲ್ಲಿ ಆನೆಗಳನ್ನು ಮಾಡಿದ್ದಾರೆ. ಸೊ ಅಲ್ಲಿಂದ ಮೇಲಕ್ಕೆ ಇಲ್ಲ, ಹತ್ಕೊಂಡು ಹೋಗೋದಕ್ಕೆ ನಾವು ಸಾಹಸ ಮಾಡಬೇಕಾಗತ್ತೆ. ಸುತ್ತ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಕೆಳಗಡೆ ಹೋಗೋಣ ಇವಾಗ, ನೋಡ್ತಿರ್ಬೋದು ಸುತ್ತ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದೆಲ್ಲ ಸ್ವಲ್ಪ ಬಿದ್ದೋಗಿರ್ಬೋದು, ಬನ್ನಿ ಕೆಳಗಡೆ ಹೋಗೋಣ. ಕೆಳಗಡೆ ಇಳಿಯೋದೇ ಇರೋದು ಇವಾಗ, ಹತ್ತದೇನೋ ಹತ್ತಿದ್ವಿ, ಕೆಳಗಡೆ ಹೆಂಗೆ ಇಳಿಯೋದೆ ಅದಕ್ಕೆ ಮಾತ್ರ ಮೆಟ್ಲಿಲ್ಲ, ಮುರಿದೋಗಿದೆ. ಮೆಟ್ಲಿಲ್ದ ಒಂದು ಇದು ಕಂಬಗಳು ಬಿದ್ದೋಗಿದೆ, ಇಲ್ಲೆಲ್ಲ ಮೆಟ್ಲಿತ್ತು ಮುಂಚೆ ಬಿದ್ದೋಗಿದೆ. ಸೊ ನೋಡ್ಕೊಳ್ಳಿ ಈಗ ನಾವೇನೋ ಹತ್ತದೇನೋ ಬಂದ್ವಿ, ಇಳಿಯೋದೆ ಇರೋದು ಇದರೊಳಗಡೆ ಇದೆಯಲ್ಲ ನೋಡಿ ಹೆಂಗಿದೆ ನೋಡಿ. ಸೊ ಬನ್ನಿ ಇಳಿಯೋಣ, ತುಂಬ ಕೇರ್ಫುಲ್ಲಾಗಿ ಇಳಿಬೇಕಾಗತ್ತೆ. ಇವಾಗ ಸ್ಟಂಟ್ ಸ್ಟಂಟ್ ಟೈಪ್ ಇದೆ ಸುತ್ತ. ಇಲ್ಲಿ ನೋಡಿ ಈ ಕಡೆ ಬ್ಯಾಕಲ್ಲಿ, ಅಪ್ಪ ಬರೀ ಸ್ಟಂಟ್. ದಪ್ಪಕ್ಕಿರೋರು ಏನಾರ ಬಂದರೆ ಅಷ್ಟೇ, ಮಿಸ್ ಆಗಿಲ್ಲ ಜಾರಿದ್ರೆ ಕತೆ ಮುಗೀತು. ಇಳಿದ್ವಿ ಅಂತ ಇಂತು, ಕೇರ್ಫುಲ್ಲಾಗಿ ಇಳಿಬೇಕು ನೋಡಿ. ಎಲ್ಲ ನೋಡಿ ಹೆಂಗೆ ಇಳಿತಿದ್ದಾರೆ, ಮೆಲ್ಲಕ್ಕೆ ಮೆಲ್ಲಕ್ಕೆ ಇಳಿಬೇಕಾಗತ್ತೆ. ಸೊ ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಹತ್ತದು ಇಳಿಯೋದು ಮಾಡಿ, ಯಾರಾದರೂ ಬಂದರೆ. ದಪ್ಪ ಇದ್ದವರಿಗೆ ಹಿಂಸೆ ಆಗುತ್ತೆ, ಇಲ್ಲಾಂದರೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಎಲ್ಲ ನೋಡಿ ಬಂದಿದ್ದಾರೆ ಸುರಕ್ಷಿತವಾಗಿ. ಸೊ ನೋಡ್ಕೊಂಡು ನೀವು ಕೂಡ ಬರಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಈ ಕಡೆಯಿಂದ ಎಕ್ಸಿಟ್ಟು.
ಮಂಗಗಳು ನೋಡಿ ಅಟ್ಟಾಸ ನಡೀತಿದ್ದ ಮಂಗಗಳ ಫೈಟ್ ಎಲ್ಲ ನೋಡಿ ಹೆಂಗೆ ಮಂಗಗಳು ಮಾತ್ರ ಹೆವಿ ಫೈಟ್ ಮಾಡ್ತಾವೆ ಇಲ್ಲಂತೂ. ಸೊ ನೋಡ್ಕೊಂಡ್ರಲ್ಲ ಇನ್ನು ಬಾದಾಮಿಲಿ ಬಾದಾಮಿ ಕೋಟೆ ನೋಡೋದು ತುಂಬ ಇದೆ.